ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕ್ ಒಂದು ಕಡೆ ಕೈಪಾಳಿಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ವೀಕ್ ಮಾಡಲೇಬೇಕು ಅನ್ನುವಂತಹ ಪ್ರಯತ್ನ ಒಳಗೊಳಗೇ ಸಿಕ್ಕಾಪಟ್ಟೆ ಆಗ್ತಿರುವ ಸದ್ದು ಜೋರಾಗಿರೋ ಟೈಮಲ್ಲಿ ಪ್ರತಿಪಕ್ಷಗಳು ಸಿದ್ದರಾಮಯ್ಯನವರನ್ನೇ ಸರ್ಕಾರ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡಿರೋ ಹೊತ್ತಲ್ಲಿ ಮತ್ತೊಂದು ಸುದ್ದಿ ಈಗ ಕೇಳಿ ಬರ್ತಿದೆ ಡೆಲ್ಲಿ ಮೂಲಗಳಿಂದ ಬಿಗ್ ಚೇಂಜ್ ಒಂದು ಬಹುತೇಕ ಫಿಕ್ಸ್ ಅಂತ ಹಾಗಾದರೆ ಯಾರ್ಯಾರಿಗೆ ಪಟ್ಟ ಒಲಿಯಲಿದೆ ಬಿ ಕೆ ಹರಿಪ್ರಸಾದ್ ಅವರು ಮೊನ್ನೆ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಬಂದಿದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಸೊ ಯಾರು ಊಹೆ ಮಾಡಿದಂಥ ಆಯ್ಕೆಗಳಾಗಲಿವೆಯಾ ಹರಿಪ್ರಸಾದ್ ಅವ್ರಿಗೆ ಕುರ್ಚಿ ಫಿಕ್ಸ್ ಆಯ್ತಾ ಯಾರಿಗೆ ಹಾಗಾದರೆ ಆಘಾತ ಈ ಹೊತ್ತಲ್ಲಿ ಏಳೆಂಟು ಹೆಸರುಗಳು ಯಾವ್ಯಾವುದು ಕೇಳಿ ಬರ್ತಿರೋದು ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಬದಲಾವಣೆಯಂತೂ ಫಿಕ್ಸ್ ಅಂತ ಹೇಳಲಾಗ್ತಿದ್ದು ಲೋಕಸಭಾ ಚುನಾವಣೆಯ ಫಲಿತಾಂಶದ ಹೊಣೆಯನ್ನು ಕೆಲವರು ಹೊರಬೇಕಾಗತ್ತೆ ಮತ್ತು ಸರ್ಕಾರಕ್ಕೆ ಮುಜುಗರ ತಂದಿಟ್ಟವರು ವೈಯಕ್ತಿಕವಾಗಿ ಇಮೇಜ್ ಹಾಳು ಮಾಡಿಕೊಂಡವರು ಈ ಹಗರಣ ಅದು ಇದು ಸದ್ದು ಮಾಡ್ತಾ ಇದೆ ಸರಿಯಾಗಿ ಹ್ಯಾಂಡಲ್ ಮಾಡದೆಯೋ ಅಥವಾ ಇನ್ನೇನೋ ಮಾಡಿ ಎಡವಟ್ಟುಗಳನ್ನು ಮಾಡಿಕೊಂಡು ಸಮಸ್ಯೆ ತಂದಿಟ್ಟವರು ಇವರಿಗೆಲ್ಲ ಆಘಾತ ಫಿಕ್ಸ್ ಹಾಗಾದರೆ ಯಾವ್ಯಾವ ಮಿನಿಸ್ಟರ್ಸ್ ಹೆಸರು ಕೇಳಿಬರ್ತಾ ಇರೋದು ಯಾರ್ಯಾರ ತಲೆದಂಡ ಅಂತ ಹೇಳಲಾಗ್ತಿರೋದು ಒನ್ ಬೈ ಒನ್ ನೋಡ್ತಾ ಹೋಗೋಣ ಅವರ ಬದಲಿಗೆ ಯಾರಿಗೆ ಅವಕಾಶ ಸಿಗಬಹುದು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಮಧು ಬಂಗಾರಪ್ಪ ಅವ್ರಿಗೆ ಕಾದಿದೆಯಾ ಬಿಗ್ ಶಾಕ್ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಮಧು ಬಂಗಾರಪ್ಪ ಅವರು ಅವರ ಬದಲಿಗೆ ಅದೇ ಸಮುದಾಯದ ಸೀನಿಯರ್ ಲೀಡರ್ ಬಿ ಕೆ ಹರಿಪ್ರಸಾದ್ ಅವರಿಗೆ ಅವಕಾಶ ಸಿಗುವ ದಟ್ಟ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಪರಿಷತ್ ಸದಸ್ಯರಾಗಿರುವ ಹರಿಪ್ರಸಾದ್ ಅವರು ಮೊನ್ನೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾದರೂ ಸುಮಾರು ಒಂದು ವರ್ಷ ಆದಮೇಲೆ ಸಿದ್ದರಾಮಯ್ಯನವರ ವಿರುದ್ಧ ಬಾಯಿಗೆ ಬಂದಂತೆ ಓಪನ್ ಆಗಿ ವಾಗ್ದಾಳಿ ನಡೆಸಿದಂತ ಹರಿಪ್ರಸಾದ್ ಅವರು ಸಂಕಷ್ಟದಲ್ಲಿರೋ ಹೊತ್ತಲ್ಲಿ ಸಿದ್ದರಾಮಯ್ಯವ್ರನ್ನ ಹೋಗಿ ಭೇಟಿಯಾಗಿತ್ತು ಕುತೂಹಲಕ್ಕೆ ಕಾರಣ ಆಯಿತು ಯಾಕಂದ್ರೆ ಈ ಹೊತ್ತಲ್ಲಿ ಸಿದ್ದರಾಮಯ್ಯವ್ರ ಜೊತೆಗೆ ನಿಂತರೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗಬಹುದು ನಮ್ಮ ಸಮುದಾಯಕ್ಕೂ ಕೂಡ ಒಂದಿಷ್ಟು ಸಹಕಾರ ಆಗಬಹುದು ಅನ್ನೋ ಲೆಕ್ಕಾಚಾರವ ಇದೆಲ್ಲ ಹೊಸ ಹೊಸ ವಿಚಾರಗಳು ಚರ್ಚೆಗೆ ಬಂದವು ಆದರೂ ಹರಿಪ್ರಸಾದ್ ಸುಮ್ಮನೆ ಹೋಗಿರಲ್ಲ ಏನೋ ಒಂದು ಸೀಕ್ರೆಟ್ ಇದೆ ಅಂತಾನೆ ಅನಿಸಿದ್ದು ಅಷ್ಟಕ್ಕೇ ಹೋಗಿರಲ್ಲ ಅಂತ ಸೊ ಈಗ ಮಧು ಬಂಗಾರಪ್ಪ ಮೇಲೆ ಅಸಮಾಧಾನ ಇದೆ ನಂಬರ್ ಒನ್ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಅವ್ರ ವಿರುದ್ಧ ಅಸಮಾಧಾನ ಇದೆ ಅಲ್ಲಿನ ಶಾಸಕರನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಮೀಟಿಂಗ್ ಇಲ್ಲ ಮತ್ತೊಂದು ಎಲ್ಲಾರ್ಗೂ ಮಾಹಿತಿಯೂ ಬರಲ್ಲ ನಮ್ಮ ಶಾಸಕರಿಗೊಂದು ಕನ್ಸಿಡರೇಷನ್ ಇಲ್ಲ ಅನ್ನೋ ತನಕ ಓಪನ್ ಆಗಿ ಕೈ ಶಾಸಕರೇ ಮಧು ಬಂಗಾರಪ್ಪ ವಿರುದ್ಧ ಅವರ ನಡವಳಿಕೆ ಬಗ್ಗೆ ಗುಡುಗಿದ್ದಿದೆ ಅದರ ಜೊತೆಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರನ್ನು ನೆಲೆಸಿ ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲರಾದರು ಮಧು ಬಂಗಾರಪ್ಪ ಸೊ ಈಗ ಈ ಎಲ್ಲ ಕಾರಣಗಳಿಂದಾಗಿ ಮಧು ಬಂಗಾರಪ್ಪ ಔಟ್ ಆದರೆ ಅದೇ ಸಮುದಾಯದ ಸೀನಿಯರ್ ಹರಿಪ್ರಸಾದ್ ಅವರು ಇನ್ನಾಗಬಹುದು ಸಿದ್ದರಾಮಯ್ಯನವ್ರಿಗೂ ಈಗ ಇದು ಅನಿವಾರ್ಯ ಈ ಹೊತ್ತಲ್ಲಿ ಎಲ್ಲ ಸೇರಿಕೊಂಡು ಮುಗಿಬೀಳ್ತಿರೋ ಹೊತ್ತಲ್ಲಿ ಆ ಹಿಂದಾ ಬಲವನ್ನು ಹೆಚ್ಚಿಸ್ಕೊಳ್ಬೇಕು ಹಿಂದುಳಿದ ವರ್ಗಗಳು ದಲಿತ ಸಮುದಾಯ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡು ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮತ್ತೆ ಅವರು ಅಣಿ ಹಾಕ್ತಿದ್ದಾರೆ ಈಗ ಮೈಸೂರಲ್ಲಿ ಶಕ್ತಿ ಪ್ರದರ್ಶನ ತನ್ನ ತವರಲ್ಲಿ ಎಲ್ಲ ಆರೋಪ ಕೇಳಿಬರ್ತಿದೆಯೋ ಅಲ್ಲೇ ದೋಸ್ತಿಗಳಿಗೆ ತಿರುಗಿಸ್ಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಮತ್ತು ನಿಮ್ಮ ಕೇಸ್ಗಳು ಒಂದೊಂದು ಏನು ಸುಮ್ಮನೆ ಅಂದ್ಕೊಂಡ್ರ ಎಲ್ಲರ ಬಂಡವಾಳ ಬಯಲಾಗುತ್ತೆ ಅಂತೆಲ್ಲ ಸವಾಲು ಹಾಕಿದ್ದಾರೆ ಈ ಹೊತ್ತಲ್ಲಿ ಮತ್ತೊಮ್ಮೆ ಶಕ್ತಿ ಒಗ್ಗೂಡಿಸ್ಕೊಳ್ತಿದ್ದಾರೆ ಸಿದ್ದರಾಮಯ್ಯನವರು ಹರಿಪ್ರಸಾದ್ ಅವರಿಗೆ ಕುರ್ಚಿ ಫಿಕ್ಸ್ ಅನ್ನುವಂಥ ಸುಳಿವು ಸಿಕ್ತಿದೆ ಮುಂದೆ ಯಾರು ಮುನಿಯಪ್ಪನವರು ಕ್ಯಾಬಿನೆಟಿಂದ ಔಟ್ ಆಗಬಹುದು ಕೋಲಾರ ಜಟಾಪಟಿ ನೆನಪಿದೆ ನಮಗೆ ಹಠ ಹಿಡಿದು ಕೊನೆಗೆ ಅವರು ಕೊಟ್ಟರು ಅಂತ ಇವರು ಇವ್ರಿಗೆ ಕೊಟ್ಟರು ಅಂತ ಅವರು ಜಟಾಪಟಿಗೆ ಬಿದ್ದು ಆ ಕ್ಷೇತ್ರವನ್ನು ಕಾಳ್ಕೊಳ್ಬೇಕಾಯ್ತು ಅದರ ಹೊಣೆಯನ್ನು ಮುನಿಯಪ್ಪನವ್ರು ಖಂಡಿತ ಹೊರಬೇಕಾಗತ್ತೆ ಹಾಗಾಗಿ ಮುನಿಯಪ್ಪನವ್ರಿಗೆ ಅವಕಾಶ ಇಲ್ಲ ಅಂದರೆ ಅವ್ರ ಬದಲು ಯಾರು ಅವರ ಮಗಳಿಗಾದರೂ ಕೊಡಿ ಅವರ ಸೀನಿಯಾರಿಟಿ ಕನ್ಸಿಡರ್ ಮಾಡಿ ಅವ್ರಿಗಲ್ದಿದ್ರು ಅವ್ರು ಹೇಳ್ದಂಥವ್ರಿಗೆ ಅಥವಾ ಅವರ ಮಗಳಿಗಾದರೂ ಕೊಡಿ ಅನ್ನೋದೊಂದು ಬೇಡಿಕೆ ಇದೆ ಕಾದು ನೋಡಬೇಕು ಏನು ಮಾಡ್ತಾರೆ ಅಂತ ಇನ್ನು ಭೈರತಿ ಸುರೇಶ್ ಅವರು ಈಗ ಮೂಡ ಹಗರಣ ಸಂಬಂಧ ಭೈರತಿ ಸುರೇಶ್ ವಿರುದ್ಧ ಗಂಭೀರ ಆರೋಪಗಳಿವೆ ಅವರು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಸಿಕ್ಕಾಪಟೆ ಸಮಸ್ಯೆಗಳಾಗಿವೆ ಅನ್ನೋದು ಮತ್ತು ಸಿದ್ದರಾಮಯ್ಯವ್ರಿಗೆ ಕುತ್ತಿಗೆಗೆ ಬರೋ ಥರ ಮಾಡಿದ್ದೇ ಅವರು ಅಂತ ಅಂದರೆ ಸರಿಯಾಗಿ ಮ್ಯಾನೇಜ್ ಮಾಡಿದೆ ಏನೇನೋ ಎಡವಟ್ಟುಗಳಾಗಿ ಹಿಂಗಾಯ್ತಾ ಅನ್ನೋ ರೀತಿಯಲ್ಲಿ ಆರೋಪ ಪ್ರತ್ಯಾರೋಪಗಳಿವೆ ಭೈರತಿ ಸುರೇಶ್ ಅವರು ಅಲ್ಲಿ ಹೋಗಿ ಕಡತಗಳನ್ನು ಎತ್ಕೊಂಡು ಬಂದರು ಅಂತ ಆರೋಪ ಮಾಡ್ತಿಲ್ವಾ ಈಗ ಬಿ ಜೆ ಪಿಯವರು ಏನಾದರೂ ಇರಲಿ ಮೂಟಾ ಹಗರಣದಲ್ಲಿ ಇಷ್ಟೆಲ್ಲ ಸಮಸ್ಯೆ ಹೊರಗಡೆ ಬರೋದಕ್ಕೆ ಯಾಕಂದರೆ ಬಿ ಜೆ ಅವ್ರ ಕಾಲದಲ್ಲೂ ಬೇಕಾದಷ್ಟು ಆಗಿವೆ ಕಾಂಗ್ರೆಸ್ ಹೇಳ್ತಾ ಇಲ್ವಾ ಈಗ ಇಷ್ಟೆಲ್ಲ ಕುತ್ತಿಗೆಗೆ ಬರೋ ಥರ ಸಿದ್ದರಾಮಯ್ಯನವ್ರಿಗೆ ಸಮಸ್ಯೆ ತಂದಿಡೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಅವರು ಸರಿಯಾಗಿ ಹ್ಯಾಂಡಲ್ ಮಾಡದೇ ಇರೋದೇ ಕಾರಣವ ಅನ್ನೋದು ಇಂಟರ್ನಲ್ಲಿ ಚರ್ಚೆಗಳಾಗ್ತಿರೋದು ಆಫ್ ದಿ ರೆಕಾರ್ಡ್ ಹಾಗಾಗಿ ಭೈರತಿ ಸುರೇಶ್ ಅವರ ತಲೆದಂಡ ಆದರೂ ಅಚ್ಚರಿ ಇಲ್ಲ ಹೈಕಮಾಂಡ್ ಕಣ್ಣು ಕೆಂಪಾಗಿರ್ಬೋದು ಭೈರತಿ ಸುರೇಶ್ ಅವರ ವಿಚಾರದಲ್ಲಿ ಸಿದ್ದರಾಮಯ್ಯವ್ರಿಗೆ ಪರಮಾಪ್ತರಾಗಿದ್ದರು ಈಗ ಅತಿ ದೊಡ್ಡ ಸಂಕಷ್ಟವೂ ಬಂದು ನಿಂತುಬಿಟ್ಟಿದೆಯಲ್ಲ ಸಿದ್ದರಾಮಯ್ಯವ್ರಿಗೆ ಇದೆ ಕೈಪಾಳ್ಯದಲ್ಲಿ ಇಂಟರ್ನಲ್ ವಿಚಾರಗಳಿವೆಲ್ಲ ಹಾಗೆ ನೋಡೋದಿದ್ರೆ ಬೇಕಾದಷ್ಟಿದ್ವು ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಕುಮಾರಸ್ವಾಮಿ ಅವ್ರದ್ದು ಯಡಿಯೂರಪ್ಪನವ್ರದ್ದು ಎಲ್ಲರದು ಬೇಕಾದಷ್ಟಿತ್ತು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದಕ್ಕೆ ಹೋದರೆ ಇದನ್ನ ಹತ್ತು ಪಟ್ಟಿತ್ತು ಅದನ್ನ ನಾನು ಅಂಥ ರಾಜಕಾರಣಕ್ಕೆ ಕೈ ಹಾಕಲಿಲ್ಲ ಬಟ್ ಇವತ್ತು ನನ್ನನ್ನು ಕೆಳಗಿಳಿಸ್ಬೇಕು ಅಂತ ಟಾರ್ಗೆಟ್ ಮಾಡ್ತಿದ್ದಾರಲ್ಲ ಅಂತ ಸಿದ್ದರಾಮಯ್ಯನವ್ರಿಗೂ ಬಹಳ ಬೇಸರ ಪಟ್ಕೊಳ್ತಿದ್ದಾರೆ ಅನ್ನೋ ವಿಚಾರ ಪಿಯವರೇ ಹೇಳ್ತಾರಲ್ಲ ನೋಣ ತಿಂದು ಜಾತಿ ಗೆಳಿಸ್ಕೊಳ್ಬೇಡಿ ಪ್ರತಾಪ್ ಸಿಂಹ ಅವರು ಹೇಳಿದ್ರಲ್ಲ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯ ಎಷ್ಟೋ ಬೆಟ್ರ್ ಅಂತ ಪ್ರತಾಪ್ ಸಿಂಹ ಅವರೇ ಹೇಳಲ್ವಾ ಅಂತಹದ್ದೊಂದು ಭಾವನೆಯಲ್ಲಿ ಸಿದ್ದರಾಮಯ್ಯವರಿದ್ದಾರೆ ಛೇ ನನಗಿರಲಿಲ್ವಾ ಅಸ್ತ್ರಗಳು ಹಾಗಾದ್ರೆ ಇವ್ರ ವಿರುದ್ಧ ಅಂತ ಸೋ ಇದೆಲ್ಲ ಸಮಸ್ಯೆ ತಂದಿಟ್ಟವ್ರು ಯಾರು ಅನ್ನೋದನ್ನು ಹೈಕಮಾಂಡ್ ಕೂಡ ಹುಡುಕ್ತಾ ಇರತ್ತೆ ಇದರ ಫಲವಾಗಿ ಈ ಕ್ಯಾಬಿನೆಟ್ ರಿಷಫಲ್ ಸಂದರ್ಭದಲ್ಲಿ ಕೆಲವ್ರಿಗೆ ಆಘಾತ ಎದುರಾಗಬಹುದು ಇನ್ನು ಲೋಕಸಭೆ ರಿಸಲ್ಟ್ ವಿಚಾರವಾಗಿ ಮಾತಾಡೋದಿಕ್ಕೆ ಹೋದರೆ ದಿನೇಶ್ ಗುಂಡೂರಾವ್ ಅವರ ಬದಲಿಗೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಬೇರೆ ಯಾರಿಗಾದರೂ ಅವಕಾಶ ಸಿಗಬಹುದು ಸೀನಿಯರ್ ಕೃಷ್ಣಪ್ಪ ಅವ್ರಿಗೆ ಸಿಗಬಹುದು ಮಂಡ್ಯದಲ್ಲಿ ಚಲೂರಾಯಸ್ವಾಮಿಯವರು ಔಟ್ ಆಗ್ತಾರ ನರೇಂದ್ರ ಸ್ವಾಮಿ ಸ್ವಾಮಿಯವ್ರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಆ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿರುದ್ಧ ಜಿಲ್ಲೆಯ ನಾಯಕರ ಸಮಾಧಾನ ಸತೀಶ್ ಜಾರಕಿಹೊಳಿ ಜೊತೆಗಿನ ಫೈಟ್ ಮತ್ತು ವರ್ಗಾವಣೆ ಮತ್ತೊಂದೊಂದು ಜಟಾಪಟಿ ಜೋರಾಗಿದೆ ಹಾಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ಅವರು ತನ್ನ ಮಗನನ್ನು ಗೆಲ್ಲಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗಿಲ್ಲ ಲೋಕಸಭೆಯಲ್ಲಿ ಹಾಗಾಗಿ ಅವರ ತಲೆದಂಡ ಆಗುತ್ತಾ ಬೇರೆ ಅವ್ರಿಗೆ ಅವಕಾಶ ಮಾಡಿಕೊಟ್ರಾಯ್ತಲ್ಲ ಮಹಿಳೆ ಅಂತ ನೋಡೋದಕ್ಕೆ ಹೋದರೆ ಅವ್ರ ಬದಲಿಗೆ ಲಕ್ಷ್ಮಣ ಸವದಿಯವರಿಗೆ ಆ ಭಾಗದಿಂದ ಅವಕಾಶ ಸಿಗಬಹುದು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದವರು ಆರಂಭದಲ್ಲೇ ನಿರೀಕ್ಷೆಯಲ್ಲಿದ್ದರು ಒಬ್ಬ ಪ್ರಬಲ ನಾಯಕರಾಗಿದ್ದಾರೆ ಸಮುದಾಯದ ಹಿಡಿತ ನಾಲ್ಕೈದು ಜಿಲ್ಲೆಗಳಲ್ಲಿ ಅವರ ಕೊಡುಗೆ ಇದೆ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಲೋಕಸಭೆಯಲ್ಲೂ ಒಂದು ಹಂತಕ್ಕೆ ಪ್ರಯತ್ನ ಮಾಡಿರಬಹುದು ಬಟ್ ಅವ್ರಿಗೆ ಬೇಜಾರಿತ್ತು ಲೋಕಸಭೆಯಲ್ಲಿ ತನ್ನನ್ನು ಕನ್ಸಿಡರ್ ಮಾಡಿಲ್ಲ ಅಂತ ಆವಾಗಲೇ ಕೊಟ್ಟಿದ್ದರೆ ಇನ್ನಷ್ಟು ಬಲ ಸಿಗ್ತಿತ್ತೇನೋ ಹಾಗಾಗಿ ಲಕ್ಷ್ಮಣ ಸವದಿ ಅವರಿಗೆ ಅವಕಾಶ ಮಾಡಿಕೊಡಬಹುದು ಶಿವಾನಂದ ಪಾಟೀಲ್ರನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ ಮಗಳನ್ನ ಗೆಲ್ಲಿಸ್ಕೊಳ್ಳೋಕಾಗಲಿಲ್ಲ ಅದು ಇದು ಆರೋಪ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳು ಹಾಗೆ ಸುಧಾಕರ್ ಅವರನ್ನು ಡಿ ಸುಧಾಕರ್ ಅವರನ್ನು ಕೈ ಬಿಡುವಂಥ ದಟ್ಟ ಸಾಧ್ಯತೆ ಇದೆ ಗೋವಿಂದ ಕಾರಜೋಳ ಅವರು ಅಲ್ಲಿ ಗೆದ್ರು ಅವ್ರ ವ್ಯಾಪ್ತಿಯಲ್ಲೇ ಗೋವಿಂದ ಕಾರಜೋಳ ಅವ್ರಿಗೆ ಭರ್ಜರಿ ಲೀಡು ಕಾಂಗ್ರೆಸ್ ಈ ಕ್ಷೇತ್ರ ಗೆಲುವನ್ನು ನಿರೀಕ್ಷೆ ಮಾಡಿತ್ತು ಚಿತ್ರದುರ್ಗ ಕಾರಜೋಳ ಅವರು ಹೊರಗಡೆಯಿಂದ ಹೋಗಿ ಗೆಲ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಅಷ್ಟು ಸುಲಭವಾಗಿ ಅವಕಾಶ ಇರಲಿಲ್ಲ ಆದರೆ ಸುಧಾಕರ್ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ವೈಫಲ್ಯ ಅಂತಲೇ ಹೇಳಲಾಗ್ತಿದ್ದು ಸುಧಾಕರ್ ಡಿ ಸುಧಾಕರ್ ತಲೆದಂಡ ಕೂಡ ಬಹುತೇಕ ಫಿಕ್ಸ್ ಅಂತ ಅನಿಸ್ತಾ ಇದೆ ಸೊ ಈ ಎಲೆಕ್ಷನ್ ರಿಸಲ್ಟ್ನ ಹೊಣೆಯನ್ನೇ ಇವರೆಲ್ಲ ಹೊರಬೇಕಾಗತ್ತೆ ಶರಣಬಸಪ್ಪ ದರ್ಶನ ಹಾಪು ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ಅಂತ ಅವ್ರ ಮೇಲೆ ಆರೋಪ ಇದೆ ಈ ರೀತಿ ಏಳರಿಂದ ಎಂಟು ಮಿನಿಸ್ಟರ್ಗಳು ಔಟ್ ಆಗುವಂಥ ದಟ್ಟ ಸಾಧ್ಯತೆಗಳಿದ್ದು ಈಗ ಹೊಸಬರಿಗೆ ಮಣೆ ಹಾಕಲಾಗತ್ತೆ ಆ ಪೈಕಿ ಸಿದ್ದರಾಮಯ್ಯನವರು ಮತ್ತೆ ತನ್ನ ಕೈ ಮೇಲಾಗಿಸ್ಕೊಳ್ತಾರ ಕಾದ್ ನೋಡಬೇಕು ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಹರಿಪ್ರಸಾದ್ ಅವ್ರಿಗೆ ಮಂತ್ರಿ ಆಗುವಂತಹ ಅವಕಾಶ ಒಲಿದು ಬಂದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಅವರು ಚೆನ್ನಾಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಕ್ಲೋಸ್ ಇದ್ದಿದ್ದು ಮುಂಚೆ ಸಿದ್ದರಾಮಯ್ಯ ಅಂದ್ರೆ ಉರಿದು ಬೀಳ್ತಿದ್ರು ಆದರೆ ಈಗ ತನ್ನನ್ನು ದ್ವೇಷಿಸ್ತಿರೋವರನ್ನೇ ಹತ್ತಿರ ಸೆಳೆದುಕೊಂಡು ಹೊಸ ಗೇಮ್ ಪ್ಲ್ಯಾನ್ ರೆಡಿ ಮಾಡ್ದಂಗೆ ಕಾಣಿಸ್ತಿದೆ ಸಿದ್ದರಾಮಯ್ಯನವರು ಕಾದ್ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು